ಶ್ಯಾಮ್ ಭಟ್ ಅವರು ಕುಯಿಲೆ ಅವ್ರ ಬಗ್ಗೆ ಬರ್ತಾರೆ. ಒಂದು ಈ ಬ್ರೇವ್ ವುಮನ್ ಲೈಫ್ ನಮ್ಮೆಲ್ಲರ ಕಣ್ಮುಚ್ಚೆ ಲೈಫ್ ನಾವಿದೆ, 60 rupees ಮಾತ್ರ ಅದು ಕೊಡೋದು ಒಳ್ಳೆ ಕಾರ್ಯಕ್ರಮ ಹೋಗ್ತಾಳೆ. ಬಟ್ ಬುಕ್ ಬಿಟ್ಟು ನಾನು ಬಹಳ ಇಂಟ್ರೆಸ್ಟ್ ತಗೊಳ್ಳೋದು ಅದು ರಾಜಪ್ರಶ್ನೆ ಉಳ್ಳ. ನಮಗೆಲ್ಲ ಗೊತ್ತು ನಮ್ಮ ದೇಶದಲ್ಲಿ ತಮಿಳ್ನಾಡು ಕರ್ನಾಟಕ ಎಲ್ಲ ಕಡೆಗಳಲ್ಲಿ ಕೂಡ ವೆನ್ ವಿ ಟ್ರಾವೆಲ್ ವೆರಿ ಡೀಪ್ಲಿ ಇನ್ಸೈಡ್ ಎಲ್ಲ ಕಡೆ ಹೋಗಿರ್ತೀವಿ, ಯಾರಿಗೂ ಸ್ವಲ್ಪ ಇತಿಹಾಸ ಮೇಲೆ ಹಿಸ್ಟ್ರಿ ಇದೆ, ಸ್ವಲ್ಪ ನಾವು ಇಂಟ್ರೆಸ್ಟ್ ತಗೊಂಡು ಓದುವಾಗ ನಮಗೆ ಗೊತ್ತಾಗ್ತಾ ಇದೆ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಕುಯಿಲಿ ಅಕ್ರಾಸ್ ತಮಿಳ್ನಾಡು ಅಂಡ್ ಕರ್ನಾಟಕ ಎಲ್ಲ ಕಡೆ ಕೂಡ ಇದಾಗ ಕುಯಿಲಿ ಕುಯಿಲಿ ಕಂಪೇರ್ ಮಾಡಲಿಕ್ಕೆ ಯಾರು ಇಲ್ಲ ಅನ್ನೋ ಕೂಡ 200 years ಬ್ಯಾಕ್ ಪೀಪಲ್ ಆಫ್ ಶೋಡ್ ದೇರ್ ಬ್ರೇವರಿ, ಪೀಪಲ್ ಆಫ್ ಶೋಡ್ ಇಂಡಿಯನ್ ಕಲ್ಚರ್ ಟು ಬ್ರಿಟಿಷ್ ಆ ಟೈಮ್. ಇದೇ ಕರ್ನಾಟಕದಲ್ಲಿ ಒಂದು ಪ್ಯಾರಲ್ ಎಕ್ಸಾಂಪಲ್ ಕೊಡಬೇಕು, ನಾನು ಎಸ್ ಪಿ ಚಿಕ್ಕಮಗಳೂರು ಇರುವಾಗ ನನಗೆ ಭಾಳ ಇಷ್ಟವಾದ ಒಂದು ದೇವಸ್ಥಾನ ಕಡೂರ್ ಪಕ್ಕ ಒಂದು ಅಮೃತೇಶ್ವರ ಒಂದು ಟೆಂಪಲ್ ಇದೆ, ಅಮೃತೇಶ್ವರ ಒಂದು ಟೆಂಪಲ್ ಇದೆ, ಅದು ನಮ್ಮ ಪ್ರಕಾರ ಅದು ಶಿವ ದೇವಸ್ಥಾನ, ಎಲ್ಲರೂ ಹೋಗಿ ಪೂಜೆ ಮಾಡ್ತಾರೆ ಪ್ರೇಯರ್ ಮಾಡ್ತಾರೆ. ನಾನು ಸ್ವಲ್ಪ ಬೇಜಾರು ಇರುವಾಗ ಅಲ್ಲಿ ಹೋಗಿ ಕೂತ್ಕೊಂಡು ಟೆಂಪಲ್ ಕೌಸೆ ಒಂದು ದೊಡ್ಡ ಒಂದು ಪಾಂಡ್ ಇದೆ ಅಲ್ಲಿ ಒಂದಿನ ಕೂತ್ಕೊಳ್ಳುವಾಗ ಊರಿನಲ್ಲಿ ಭಾಳ ದೊಡ್ಡವರು ಬರುವಾಗ ನಾನು ಮಾತಾಡ್ಕೊಂಡು ಕೂತಿದ್ದೀನಿ, ಯಾಕೆ ಈ ದೇವಸ್ಥಾನ ಬಂತು, ಎಲ್ಲಿಂದ ಬಂತು, ಅಮೃತೇಶ್ವರ ಹೆಸರು ಎಲ್ಲಿಂದ ಬಂತು. ಅವ್ರು ಹೇಳಿದ್ದು ತುಂಬ ವರ್ಷದ ಹಿಂದೆ ನಮ್ಮ ಅಂಗಡಿಯಲ್ಲಿ ಉಂಟಿರುವ ಚಾಲಕಿಯ ಕಿಂಗ್ ಅವರು ಒಂದು ಪಕ್ಕದ ಆಂಧ್ರ ಜೊತೆಗೆ ನಿಜಾಮ್ ಜೊತೆಗೆ ಒಂದು ವಾರ ಮಾಡುವಾಗ ಅಮೃತಯ್ಯ ನಾಯಕ ಒಬ್ಬರು ಕಳಿಸ್ತಾರೆ, ಅವ್ರು ಹೋಗಿ ವಾರ ಮಾಡಿ ಎತ್ಕೊಂಡು ಬನ್ನಿ, ವಾರ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಒಬ್ಬೊಬ್ಬರ ಈ ಕಡೆ ತೀರಿ ಹೋಗ್ತಾ ಇದ್ದಾರೆ. ಆಮೇಲೆ ಅವರೆಲ್ಲ ಕೂಡ ಒಂದು ಪ್ಲ್ಯಾನ್ ಮಾಡಿ ಒಂದು ನೀಟಾಗಿ ಒಂದು ಕಚೇರಿ ಮಾಡಿ ಅಮೃತಯ್ಯ ನಾಯಕ ಹಿಂದೆ ಬಂದು ಹೊರಟಾರೆ. ಅಮೃತಯ್ಯ ನಾಯಕ ತೀರಿ ಹೋದ ಮೇಲೆ ಆ ರಾಜ ಸ್ಪಾಟ್ ಹೋಗಿ ನೋಡ್ತಾನೆ, ಈ ಮನುಷ್ಯ ಹೆಸರು ನೆಕ್ಸ್ಟ್ 1 ವರ್ಷ 2 ವರ್ಷ 5000 ವರ್ಷ ಈ ಭೂಮಿಯಲ್ಲಿ ಇರಬೇಕು, ಈ ಮಣ್ಣಲ್ಲಿ ಇರಬೇಕು ಅಂದ್ಬಿಟ್ಟು ಒಂದು ಶಿವ ದೇವಸ್ಥಾನ ಅಲ್ಲಿ ಅಲ್ಲಿ ಕಟ್ಟಿ ಪ್ರತಿಷ್ಠೆ ಮಾಡಿ ಆ ದೇವನಿಗೂ ಅಮೃತೇಶ್ವರ ಅಂತ ಹೆಸರಿಟ್ಟಿದ್ದ. ಯಾಕೆಂದ್ರೆ ನಮ್ಮ ಓಲ್ಡ್ ಪೀಪಲ್ ಎಲ್ಲ ಕೂಡ ನೋಡುವಾಗ ತುಂಬ ವಿಷಯ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅದರಲ್ಲಿ ಹಿಸ್ಟ್ರಿ ಒಳಗಡೆ ಇದೆ, ಹಿಸ್ಟ್ರಿ ಒಳಗಡೆ ಹಿಸ್ಟ್ರಿ ಪ್ರಕಾರವೇ ತುಂಬ ವಿಷಯ ನಾವು ಮಾಡಿದ್ದು. ಇದೇ ಮರುದು ಬ್ರದರ್ಸ್ ಯಾರು ಕುಯಿಲಿ ಜೊತೆಗೆ ಜಗಳ ಮಾಡಿ ಕುಯಿಲಿ ಜೊತೆಗೆ ಬ್ರಿಟಿಷ್ ಜೊತೆಗೆ ಜಗಳ ಮಾಡಿ ಕುಯಿಲಿ ತೀರಿ ಹೋದ ಮೇಲೆ ದ ಬ್ರೇವೆಸ್ಟ್ ತಮಿಳ್ ಪೀಪಲ್ ತಮಿಳ್ ಒಂದು ಜನ ನಾನು ಹೇಳ್ಬೇಕಲ್ಲ ಮರುದು ಜನ, ಆ ಮರುದು ಕೂಡ ನಾವು ನೋಡಿದ್ದೆಲ್ಲ ಕುಯಿಲಿ ತೀರಿ ಹೋಗಿ ಒಂದು 15 ವರ್ಷ ಆದಮೇಲೆ ಬ್ರಿಟಿಷ್ ಅವರು ಕುಯಿಲಿ ಯಾವ ಥರ ರೆಸಿಸ್ಟೆನ್ಸ್ ಮಾಡ್ತಾರೆ ಮರುದು ಬ್ರದರ್ಸ್ ಅದೇ ಥರ ರೆಸಿಸ್ಟೆನ್ಸ್ ತೋರಿಸ್ತಾರೆ. ಬ್ರಿಟಿಷ್ ಅವ್ರು ಗೊತ್ತು ಈ ಮರುದು ಜೊತೆಗೆ ನಾವು ಸೀದಾ ಜಗಳ ಮಾಡಿ ವಿನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಮರುದು ಅವರು ಯಾವ ಊರು ಅವ್ರ ಸ್ವಂತ ಊರಿಗೆ ಹೋಗ್ಬಿಟ್ಟು ಫುಲ್ ಗ್ರಾಮದಲ್ಲಿರುವ ಎಲ್ಲ ಜನ ಕೂಡ ಲೈನ್ಅಪ್ ಮಾಡಿ ಬ್ರಿಟಿಷ್ ಅವರು ಕ್ಯಾನನ್ಗೆ ತಗೊಂಡ್ಬಂದು ನೀವಿನ್ನ 2 hours ಸರ್ವಿಸ್ ಮಾಡಿಲ್ಲ ನಿಮ್ಮ ಗ್ರಾಮ ಜನ ಯಾರು ಇರ್ತಾರೋ ಅವ್ರು ಮಾತ್ರ ನಾವು ಕೊಡುವುದಿಲ್ಲ, ನಿಮ್ಮ ಗ್ರಾಮದಲ್ಲಿರುವ ಶಿವ ದೇವಸ್ಥಾನ ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತ ವಿತ್ ಇನ್ ಹಾಫ್ ಆನ್ ಅವರ್ 2 brothers ಹೋಗಿ ಬ್ರಿಟಿಷರಿಗೆ ಸರೆಂಡರ್ ಮಾಡ್ತಾರೆ. ಅವತ್ತು ಮಾತ್ರ ದ ವರ್ಸ್ಟ್ ಡೇ ಇನ್ ತಮಿಳ್ ಹಿಸ್ಟ್ರಿ, 503 ಹೂ ವೆಂಟ್ ಅಲಾಗ್ ವಿತ್ ಬರೆದು ಕಿಲ್ಡ್ ಆಲ್ ವರ್ ಹ್ಯಾಂಡ್, 503 ಮ್ಯಾಟರ್ ಆಫ್ ಮಿನಿಟ್ಸ್ನಲ್ಲಿ ಬ್ರಿಟಿಷರು ಹ್ಯಾಂಡ್ ಮಾಡ್ತಾರೆ. ಟು ಕಿಲ್ ಪೀಪಲ್ ಆಫ್ ಶಿವಗಂಗಾ, ಪೀಪಲ್ ಆಫ್ ಪುದುಕೋಟೆ, ಪೀಪಲ್ ಆಫ್ ಕಾರೈಕೋಟೆ, ನಮ್ಮ ಜೊತೆಗೆ ಯಾರು ರೆಸಿಸ್ಟ್ ಮಾಡಿದೀರನ್ನ ಕೂಡ ತಮ್ಮ ಎಲ್ಲರೂ ಕೂಡ ಇದೇ ಕಥೆ. ಇವರು ಶ್ಯಾಮ್ ಭಟ್ ಅವರು ಈ ಥರ ಬುಕ್ ಬರೆಯುವ ಮೂಲಕ ಈಸ್ ಬ್ರಿಂಗಿಂಗ್ ಆಲ್ ದಿಸ್ ಲೋಕಲ್ ಹೀರೋಸ್ ಟು ನ್ಯಾಷನಲ್ ಮಿನಿಸ್ಟ್ರಿ. ಒಂದೊಂದು ಲೋಕಲ್ ಹೀರೋ ತಗೊಂಡ್ಬಂದು ನ್ಯಾಷನಲ್ ಮಿನಿಸ್ಟ್ರಿಯನ್ನು ನಮ್ಮ ಹೆಸರಿಟ್ಟು ನಮ್ಮಲ್ಲಿ ಡಿವಿಡಿಯನ್ ಪಾಲಿಟಿಕ್ಸ್ ಬಂದ ಮೇಲೆ 1949 ಡಿವಿಡಿಯನ್ ಪಾಲಿಟಿಕ್ಸ್ ಬಂದ ಮೇಲೆ 53 ಅವರು ಬಂದು ಗವರ್ನೆನ್ಸ್ನಲ್ಲಿ ಇದ್ದಾರೆ. ಲಾಸ್ಟ್ 53 ಡಿವಿಡಿಯನ್ಸ್ ಅವರು ಮಾಡಿದ ಮೊದಲ ವಿಷಯ ಬಂದು ಇಂಡಿಯನ್ ಹಿಸ್ಟ್ರಿ ಬುಕ್ ಚೇಂಜ್ ಮಾಡಿ. ತಾವು ಏನು ತಮಿಳ್ ಹಿಸ್ಟ್ರಿ ಬುಕ್ ತಗೊಂಡು ಎನಿ ತಮಿಳ್ ಹಿಸ್ಟ್ರಿ ಬುಕ್ ಯು ಡಿ ಎನಿ ಯಾವ ಒಂದು ಕ್ಲಾಸ್ ಸ್ಟೂಡೆಂಟ್ 6th, 7th, 8th, 9th, 10th ತಗೊಂಡಿದ್ದೀರನ್ನ ಕುಯಿಲಿ ಇರಲ್ಲ, ರೇವಣಾಚಾರ್ಯ ಇರಲ್ಲ, ಮರುದು ಬ್ರದರ್ಸ್ ಇರಲ್ಲ, ಕಟ್ಟಬೊಮ್ಮನ್ ಇರಲ್ಲ, ರಾಜರಾಜೇಶ್ವರ ಇರಲ್ಲ, ಅವರಲ್ಲಿ ಇರುವವರು ಎಲ್ಲರೂ ಕೂಡ ಬ್ರಿಟಿಷ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬ್ರಿಟಿಷ್ಗೆ ಸಹಕಾರ ಕೊಟ್ಟು ಬ್ರಿಟಿಷ್ ಅವರು ಇಂಡಿಯಾದಲ್ಲಿ 250 ಮೇಲೆ ಗವರ್ನ್ ಮಾಡಲಿಕ್ಕೆ ಯಾರು ಹೆಲ್ಪ್ ಮಾಡಿದ್ದಾರೋ ದೇ ಆರ್ ಅವರ್ ಹೀರೋಸ್. ಅದೇ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಇಟ್ ಇಸ್ ರಿಯಲಿ ಬ್ಯಾಡ್ ಒಂದು ಸಣ್ಣ ಮಗು ಒಬ್ಬರು ಈ ಪರಿಸ್ಥಿತಿಯಲ್ಲಿ ಯಾರು ಕೂಡ ರೈಟ್ ನಾವು ಹಿಸ್ಟ್ರಿನಲ್ಲಿ ಡೆಪ್ತ್ ಆಗಿ ಓದಲಿಕ್ಕೆ ಯಾರು ಅವಕಾಶ ಇಲ್ಲ. ನೋಡಿ ಅದು ಆ ಟೈಮ್ ಎಲ್ಲರೂ ಕೂಡ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ ಅದೇ ನಾವು ತಿಳ್ಕೊಂಡು ಓದ್ತಾ ಇದ್ವಿ. ಇಟ್ ಇಸ್ ಅ ಶೇಮ್ ಇನ್ ತಮಿಳ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಕುಯಿಲಿ ಅವರು ಮೈಸೂರಿನಲ್ಲಿ ಶ್ಯಾಮ್ ಭಟ್ ಮೂಲಕ ಒಂದು ಇಂಡಿಯನ್ ಆಡಿಯನ್ಸ್ಗೆ ಪರಿಚಯ ಆಗ್ತಾ ಇದೆ. ವಿಚ್ ಇಸ್ ಗ್ರೇಟ್ ಫಾರ್ ಮೈಸೂರು ಪೀಪಲ್.
ತಮ್ಮಲ್ಲಿ ಒಬ್ಬರು ಹುಟ್ಟಿ ಬಂದು ಅವರು ಸಂಕಲ್ಪ ತಗೊಂಡು ತಮಿಳ್ನಾಡಿಗೆ ಬಂದು ಲ್ಯಾಂಗ್ವೇಜ್ ಅರ್ಥ ಆಗದೆ ಯಾರೊಬ್ಬರ ಜೊತೆ ಟ್ರಾನ್ಸ್ಲೇಟ್ ಇಟ್ಕೊಂಡು ವಿಚ್ ಆರ್ ಆರ್ ವೆರಿ ಟಫ್ ಪ್ಲೇಸಸ್ ಅಲ್ಲಿ ಅಲ್ಲೆಲ್ಲ ಹೋಗಿ ಒಂದೊಂದಾಗಿ ಅವರು ಫೈಂಡ್ ಔಟ್ ಮಾಡಿ ಈ ಬುಕ್ ಬರೀಲಿಕ್ಕೆ ಎಷ್ಟು ಕಷ್ಟಪಟ್ಟಿರಬೇಕು ನಾನು ಭಾವಿಸ್ತಾ ಇದ್ದೀನಿ. ಸೊ ಅದಕ್ಕೆ ಬಹುಶಃ ತಾವು ನೋಡಿದ್ದೀರನ್ನ ನಮ್ಮ ಭಾರತೀಯ ಪಾರ್ಟಿ ಭಾಜಪ ಬಿ ಜೆ ಪಿ ತಮಿಳುನಾಡು ಅಧ್ಯಕ್ಷರು ಕೂಡ ಅರುಂಧತಿಯ ಕಮ್ಯುನಿಟಿಯಲ್ಲಿ ಬಂದಿದ್ದರು. ಫಸ್ಟ್ ಟೈಮ್ ನಮ್ಮ ನ್ಯಾಷನಲ್ ಪಾರ್ಟಿಯವರು ತಮಿಳುನಾಡಿನಲ್ಲಿ ಸೋಷಿಯಲ್ ಜಸ್ಟಿಸ್ಗೋಸ್ಕರ ವೆರಿ ಸ್ಪೆಸಿಫಿಕಲಿ ಮೈ ಬಿ ಜೆ ಪಿ ಪ್ರೆಸಿಡೆಂಟ್ ಸಂಸ್ಥಾ ಅರುಂಧತಿಯ ಕಮ್ಯುನಿಟಿ ವಿಚ್ ಇಸ್ ಹಿಸ್ಟ್ರಿ ಇನ್ ತಮಿಳುನಾಡು. ಎಲ್ಲರೂ ಕೂಡ ಸೋಷಿಯಲ್ ಜಸ್ಟಿಸ್ ಜಸ್ಟಿಸ್ನ ಮಾತಾಡ್ತಾರೆ. ಬಿ ಜೆ ಪಿ ಬರಬೇಕಾಯಿತು ನ್ಯಾಷನಲ್ ಪಾರ್ಟಿ ತಮಿಳುನಾಡಿನಲ್ಲಿ ಬಂದು ರಿಯಲ್ ಸೋಷಿಯಲ್ ಜಸ್ಟಿಸ್ ಏನನ್ನು ತೋರಿಸ್ತಾರೆ. ಸೊ ಅದಕ್ಕೆ ಸರ್ ಬಹುಶಃ ನಿನ್ನೆ ನಾನು ಶಿವಗಂಗೆಯಲ್ಲಿ ನನಗೆ 11 ಗಂಟೆಗೆ ಮೇಲೆ ಒಂದು ಪೊಲಿಟಿಕಲ್ ಪ್ರೋಗ್ರಾಮ್ ಆಗಿತ್ತು. ನಾನು ಕಾರ್ನಲ್ಲಿ ಅಲ್ಲಿಂದ ಒಂದು 9 ಅವರ್ಸ್ ಟ್ರಾವೆಲ್ ಮಾಡಿಕೊಂಡು ಬರುವಾಗ ಬಹುಶಃ ಇದೇ ನಾನು ಟಿಕ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ನಿನ್ನೆ ಶಿವಗಂಗೆ ಹೋಗಿದ್ದು ಕೂಡ ಆಕಸ್ಮಿಕ, ನಮ್ಮ ಪ್ರೋಗ್ರಾಮ್ 1 ತಿಂಗಳ ಮುಂಚೆ ಡಿಸೈಡ್ ಆಗಿದ್ದ ಪ್ರೋಗ್ರಾಮ್. ಅದಕ್ಕೆ ಮಾಡಿದ್ದೀನಿ, ಇದೋ ಒಂದು ಸಂಕಲ್ಪ, ನಮ್ಮ ಸಂಕಲ್ಪ ಅಷ್ಟು ಪವರ್ಫುಲ್ ಆಗಿತ್ತು. ಅದಕ್ಕೆ ನೆನಪು ಶಿವಗಂಗಾದಲ್ಲಿ ವೇಲಿನಾಚಿಯ ಫೋರ್ಟ್ ಪಕ್ಕದಲ್ಲಿ ನಮ್ಮ ಪೊಲಿಟಿಕಲ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಫೋರ್ಟ್ ಈ ಕಡೆ ಇತ್ತು, ನಮ್ಮ ಪ್ರೋಗ್ರಾಮ್ ಈ ಕಡೆ ಇತ್ತು, ಮನುಷ್ಯರು ಬಂದು ನಂತರ ಒಂದು ಸಣ್ಣ ಮನುಷ್ಯ ಬಂದು ಒಂದು ದೊಡ್ಡ ಒಂದು ಬುಕ್ ರಿಲೀಸ್ ಮಾಡಿದೆ ನನ್ನ ಒಂದು ಬಾಕಿ. ಸೊ ನಾಟ್ ಓನ್ಲಿ ದಿಸ್, ಸೊ ನಾನು ತಮಗೊಂದು ಪ್ರಾಮಿಸ್ ಮಾಡ್ತೀನಿ ಸರ್, ದಿಸ್ ಬುಕ್ ವಿಲ್ ಬಿ ಟ್ರಾನ್ಸ್ಲೇಟೆಡ್ ಇನ್ ತಮಿಳ್. ಎಷ್ಟು ಕಷ್ಟಪಟ್ಟು ಈ ಬುಕ್ಕು ತಮಿಳ್ದಲ್ಲೇ ಟ್ರಾನ್ಸ್ಲೇಟ್ ಮಾಡಿ ತಮಿಳ್ ಆಡಿಯನ್ಸ್ ಜೊತೆ ತಗೊಂಡೋಗಿ ಎಲ್ಲರೂ ಕೂಡ ಮೀನಿಂಗ್ ಬಗ್ಗೆ ಅರ್ಥ ಮಾಡಿಕೊಂಡು ಮಾತ್ರ ಅಲ್ಲ ಕುಯಿಲಿ ಥರ ಬದುಕಲಿಲ್ಲ ಅವರು ಕೂಡ. ಅವರು ಏನೇನು ಒಳ್ಳೆಯ ಕ್ವಾಲಿಟಿ ಏನು ಸಮಯಕ್ಕೆ ಏನು ಕಾರಣಗಳು ಅದನ್ನೇ ಸೇರಿಸ್ಕೊಂಡು ನನ್ನ ಪರ್ಸ್ನಲ್ ಜವಾಬ್ದಾರಿ ಸರ್, ಡೆಫಿನೆಟ್ ಆಗಿ ನಾನು ಮಾಡ್ತೀನಿ. ಇನ್ನು ಲಾಸ್ಟ್ ಪಾಲಿಟಿಕ್ಸ್ ಮಾತಾಡಲಿಕ್ಕಿಲ್ಲ, ಇದು ಒಂದು ಪೊಲಿಟಿಕಲ್ ಸಭಾ ಇಲ್ಲ, ಕಟ್ಸ್ತಿರೋ ಒಂದು 2-3 ವಿಷಯ ನಾನ್ ಪೊಲಿಟಿಕಲ್ ಆಗಿ ಕೆಲವು ಪೊಲಿಟಿಕಲ್ ವಿಷಯ ನಾನು ಮಾತಾಡಬೇಕು. ನಮ್ಮ ದೇಶ ತಾವು ನೋಡಿದ್ದೀರನ್ನ ವಿ ಆರ್ ಗೋಯಿಂಗ್ ಥ್ರೂ ಅ ಕರೆಕ್ಷನ್ ಇನ್ ಇಂಡಿಯನ್ ಹಿಸ್ಟಾರಿಕಲ್ ಫೇಸ್. ಲಾಸ್ಟ್ 6 ಇಯರ್ಸ್ನಲ್ಲಿ ವಿ ಆರ್ ಗೋಯಿಂಗ್ ಫಾರ್ ಮೇಜರ್ ಕರೆಕ್ಷನ್, ಲಾಟ್ ಆಫ್ ಇನ್ಜಸ್ಟಿಸ್ ಏನೇನು ಆಗಿತ್ತು ಅದು ಒಂದೊಂದು ಕೂಡ ನಾವು ಕರೆಕ್ಟ್ ಮಾಡಿಬಿಟ್ಟು ಬರ್ತಾರೆ. ಈ ಥರ ಹಿಸ್ಟಾರಿಕಲ್ ಫಿಗರ್ಸ್ ಇರ್ಬೋದು, ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ನ್ಯೂ ಎಜುಕೇಷನ್ ಪಾಲಿಸಿ ಇರ್ಬೋದು, ಎಲ್ಲ ಟೈಮ್ ನಾವು ಜೋರಾಗಿ ಮಾಡುವಾಗ ದೆರ್ ಇಸ್ ಆಲ್ವೇಸ್ ಅ ಗ್ರೂಪ್ ಇನ್ ಇಂಡಿಯಾ ಅವರು ಭಾಳ ಆಕ್ರೋಶವಾಗಿ ಭಾಳ ಅಗ್ರೆಸಿವಾಗಿ ಅವರು ಗ್ಲೋ ಬ್ಯಾಕ್ ಅಷ್ಟು ಜೋರಾಗಿರ್ತಾರೆ. ಆ ಫಾರ್ಮ್ ಆ್ಯಕ್ಟ್ ಏನು ನೋಡ್ತಾ ಇದ್ದೀರೋ, ಇಟ್ಸ್ ಅ ವೆರಿ ಸಿಂಪಲ್ ಫಾರ್ಮ್ ಆ್ಯಕ್ಟ್, 3-3 ಆ್ಯಕ್ಟ್, ಅದರಲ್ಲಿ ಏನು ಕಾಂಪ್ಲಿಕೇಷನ್ ಇಲ್ಲ, ಎಲ್ಲರೂ ಗೊತ್ತು. ಇಷ್ಟು ರೆಸಿಸ್ಟೆನ್ಸ್ ಪುಟ್ಟಪ್ ಮಾಡಿ ಒಂದು 7-8 ಲಕ್ಷ ಫಾರ್ಮರ್ಸ್ ಬಂದು ಪಂಜಾಬ್ ಹರಿಯಾಣ ಭಾರತದಲ್ಲಿ ಕೂರಿಸ್ಬಿಟ್ಟು ಇಷ್ಟು ರೆಸಿಸ್ಟೆನ್ಸ್ ಯಾಕೆ ಮಾಡ್ತಾರಲ್ಲ, ದ ನಿಯೋ ಲಿಬರಲ್ಸ್ ಎಲ್ಲರೂ ಕೂಡ ಗೊತ್ತು, ದೇರ್ ಡೇಸ್ ಆರ್ ನಂಬರ್. ಒರಿಜಿನಲ್ ಹಿಸ್ಟ್ರಿ ಏನಿದೆ, ಒಂದು ಭಾರತೀಯರವರು ನಿಜವಾಗಿ ಯಾರಿದ್ದಾರೆ, ಅವರು ಹೆಮ್ಮೆ ಹಿಸ್ಟ್ರಿ ಬಗ್ಗೆ ಅವ್ರಿಗೂ ಗೊತ್ತಿರುವುದು ಅವ್ರ ರೈಟ್. ಇಟ್ಸ್ ಅ ಫಂಡಮೆಂಟಲ್ ರೈಟ್ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಓನ್ ಹಿಸ್ಟ್ರಿ. ಅದೇ ಬಹುಶಃ ನಮ್ಮ ದೇಶದಲ್ಲಿ ಎವ್ರಿ 6 ಮಂತ್ಸ್ ವಿ ಆರ್ ಸೀನ್ ಅ ಫಿಯರ್ಸ್ ರೆಸಿಸ್ಟೆನ್ಸ್. 6 ತಿಂಗಳಿಗೊಮ್ಮೆ ಏದೋ ಒಂದು ಕಾರಣಕ್ಕೋಸ್ಕರ ನ್ಯಾಷನಲ್ ಲೆವೆಲ್ನಲ್ಲಿ ಪ್ರೊಟೆಸ್ಟ್, CAA ಇರ್ಬೋದು, ಅದು ಡಿಮಾನಿಟೈಸೇಷನ್ನಲ್ಲಿ ಕೂಡ ಇರ್ಬೋದು, ಒಂದು ಸಿಂಪಲ್ ಫಾರ್ಮ್ ಆ್ಯಕ್ಟ್ನಲ್ಲಿ ಇರ್ಬೋದು, ನೆಕ್ಸ್ಟ್ ಮೆನಿ ಇಯರ್ಸ್ನಲ್ಲಿ ಇರ್ಬೋದು. ದಿಸ್ ಇಸ್ ದ ಟೈಮ್ ನಾಟ್ ಪೊಲಿಟಿಕಲಿ ಟು ಟೇಕ್ ಅ ಕಾಲ್, ನಾನು ಬಿ ಜೆ ಪಿ ಸಪೋರ್ಟ್ ಮಾಡಬೇಕು, ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು, ಅದು ನಮ್ಮ ಇಂಡಿವಿಜುವಲ್ ಕಾಲ್. ಅದು ದಿಸ್ ಇಸ್ ದ ಟೈಮ್ ಟು ಸಪೋರ್ಟ್ ದ ರಿಯಲ್ ಭಾರತೀಯ, ರಿಯಲ್ ಇಂಡಿಯನ್ ಹಿಸ್ಟ್ರಿ ಸಪೋರ್ಟ್ ಮಾಡೋದು ನಮ್ಮ ಒಬ್ಬೊಬ್ಬರು ಕೂಡ ಕರ್ತವ್ಯ. ಅದಕ್ಕೆ ಕೋಶ ನಾವು ನಮ್ಮ ಶ್ಯಾಮ್ ಭಟ್ ಸಾಹೇಬರು ಆ ಸಪೋರ್ಟ್ ಹೋಗಿದ್ದಾರೆ ಬೈ ಬ್ರಿಂಗಿಂಗ್ ಕೊಹ್ಲಿ ಟು ಲೈಟ್. ಅದೇ ಥರ ಅಮೃತಯ್ಯ ನಾಯಕ ಒಬ್ಬರು ಕರ್ಕೊಂಡು ಬರಬೇಕು, ಮುಂಚೆ ಬಂದು ನಾವೆಲ್ಲರೂ ತೋರಿಸ್ಬೇಕು. ಅದೇ ಥರ ಮರುದು ಬ್ರದರ್ಸ್ ಕರ್ಕೊಂಡು ತೋರಿಸ್ಬೇಕು. 503 ಜನ ಒಂದೇ ದಿವಸ ಆ ಗ್ರಾಮದಲ್ಲಿ ಇರುವ ಟೆಂಪಲ್ ಬ್ಲಾಸ್ಟ್ ಮಾಡ್ತಾರೆ, ಬ್ರಿಟಿಷರ್ಸ್ ಅವರು ರಿಟರ್ನ್ ಮಾಡಿದ ಮೇಲೆ ಎಲ್ಲ ಇಟ್ಕೊಂಡು ಬಂದು 2 ಬ್ರದರ್ಸು ಸರಣರಾಗಿದ್ದಾರೆ. ಎಷ್ಟು ಒಂದು ವೈರಾಗ್ಯ ಬೇಕು, ಎಷ್ಟು ಒಂದು ಧೈರ್ಯ ಅವ್ರಿಗೆ ಬೇಕಾಗಿತ್ತು. ಆ ಹಿಸ್ಟ್ರಿಯು ಸರಿಯಾಗಿ ನಮ್ಮ ಪ್ರಕಾರ ಬರೆದಿಲ್ಲ, ಅದು ಬರಬೇಕು. ರಾಜರಾಜ ಚೋಳನ ಅವ್ರ ಹಿಸ್ಟ್ರಿ ಸರಿಯಾಗಿ ಬರೆದಿಲ್ಲ, ಅದು ಬರಬೇಕು. ಬಹುಶಃ ಶ್ಯಾಮ್ ಭಟ್ ಸಾಹೇಬ್ ಅವರ ತುಂಬ ಜನ ಬಂದು ಆಲ್ ದಿಸ್ ಲೋಕಲ್ ಸೋ ಕಾಲ್ಡ್ ಫಾರ್ಗಾಟನ್ ಹೀರೋಸ್ ಅವರೆಲ್ಲರೂ ಕೂಡ ತಗೊಂಡ್ಬಂದು ನ್ಯಾಷನಲ್ ಹೀರೋಸ್ ಆಗಿ ಅವ್ರು ತಗೊಂಡು ಬರ್ತೀರಿ. ಯಾರೋ ಒಬ್ಬರಲ್ಲಿ ಇನ್ಸ್ಪೈರ್ ಆಗಿರ್ತೀರಾ, ಯಾರು ಆಡಿಯನ್ಸ್ನಲ್ಲಿ ಕೂತಿದ್ದೀರೋ, ಪ್ರಾಬಬ್ಲಿ ಯುವರ್ ಗೋ ಹೋಮ್ ಗೆಟ್ ಇಟ್ ಟು ಗೂಗಲ್ ಗೆಟ್ ಇಟ್ ಟು ವಿಕಿಪೀಡಿಯಾ ಇದೋ ಒಂದು ಮಾಡಿ ಯು ವಿಲ್ ಜಸ್ಟ್ ತಮ್ಮ ಗ್ರಾಮದಲ್ಲಿ ಯಾಕೆ ಈ ಟೆಂಪಲ್ ಹೆಸರಿಟ್ಟಿದ್ದಾರೆ, ಯಾಕೆ ಈ ಏರ್ ಹೆಸರಿಟ್ಟಿದ್ದಾರೆ, ಯಾಕೆ ಈ ಟೆಕ್ಸ್ಟ್ ಬುಕ್ನಲ್ಲಿ ಈ ಥರ ಇದೆ ತಾವು ಚೆನ್ನಾಗಿ ಗೂಗಲ್ ಮಾಡುವಾಗ ಶ್ಯಾಮ್ ಭಟ್ರು ಅವ್ರ ಮನೆಯಲ್ಲಿ ಯಾವ ಥರ ಒಂದು ಸಣ್ಣ ಗೂಗಲ್ ಮಾಡಿ ತಮಿಳ್ನಾಡು ಹೊರಟು ಬಂದು ಈ ಬುಕ್ ಬರೆದಿದ್ದಾರೋ ಅದೇ ಥರ ಇನ್ನೊಂದು 5-6 ತಿಂಗಳಲ್ಲಿ ಮೈಸೂರಿನಲ್ಲಿ 1 ಆಡಿಯನ್ಸ್ ಫ್ರಮ್ ಹಿಯರ್
ವಿಲ್ ರೈಟ್ ಅನದರ್ ಬ್ಯೂಟಿಫುಲ್ ಬುಕ್ ಅಬೌಟ್ ಇಂಡಿಯನ್ ಗೇಮ್ ಮಾಡ್ತಿರೋ ನಂಬಿಕೆ ಇದೆ. ಅದೇ ಈ ಬುಕ್ ಸಕ್ಸಸ್, ದಿಸ್ ಬುಕ್ ಸಕ್ಸಸ್ ಯಾರೋ ಯಾರೋ ತಾವು ಮಾಡಬಹುದು. ಲಾಸ್ಟ್ ಆಗಿ ನಮ್ಮ ಮೈಸೂರು ಎಂ ಪಿ ಪ್ರತಾಪ್ ಸಿಂಹ ಸಾಹೇಬ್ ನನ್ನ ನಮಸ್ಕಾರ ಧನ್ಯವಾದಗಳು ಕೇಳಬೇಕು. ಫಾರ್ ಲಾಂಗ್ ಟೈಮ್ ಅವ್ರ ಕ್ಷೇತ್ರ ಬರ್ಲಿಕ್ಕೆ ಆಗಿಲ್ಲ, ಅವ್ರು ಬರ್ಲಿಕ್ಕೆ ಆಗಿತ್ತು. ಸೊ ಈಸ್ ಆಲ್ವೇಸ್ ಅ ಗುಡ್ ಫ್ರೆಂಡ್ ಅಂಡ್ ಅ ವೆರಿ ಡಿಯರ್ ಫ್ರೆಂಡ್. ಸೊ ಬಹಳ ಒಳ್ಳೆಯ ಮನುಷ್ಯ, ಆ ಥರ ಮನುಷ್ಯ ಬಂದು ಪಾಲಿಟಿಕ್ಸ್ನಲ್ಲಿ ಮೈಸೂರಲ್ಲಿ ಇರುವುದು ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಮೈಸೂರು ಜನ ಒಳ್ಳೆಯ ಸಿಕ್ಕಿದ್ದಾರೆ, ಅವರು ಪೊಲಿಟಿಕಲ್ ಕಾರ್ಯಕ್ರಮ ಕೆಳಗಡೆ ಇರುವ ಎಲ್ಲ ಜನ ಎಕ್ಸ್ ಮಿನಿಸ್ಟರ್ ಸಾಹೇಬರಲ್ಲಿ ಬಂದಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಕುಯಿಲಿ ಅವರು, ಕುಯಿಲಿ ಅವರು 240 ವರ್ಷ ಆದ ಮೇಲೆ ನೀವೆಲ್ಲ ಬಂದಿರ್ತೀನಿ, ಪೆರಿಯ ಸಂತೋಷ ತಮಿಳ್ನಾಡಲ್ಲಿ. ನಾನು ಅವರು ವಂಶದಲ್ಲಿ ಬಂದಿರ್ತಾರೆ ಕರ್ನಾಟಕ ಮಣ್ಣಲ್ಲ, ಇವರು ಮೈಸೂರು ಪಾರ್ಟಿಗೆ ಅವರು ಪುಣ್ಯ ಭೂಮಿ, ಇವರು ಪುಣ್ಯಮಾನ ಮಣ್ಣಲ್ಲಿ ಮೈಸೂರು ಬರಲಿ ನಿಜವಾಗಿ ನಾವೆಲ್ಲ ಇನ್ಸ್ಪೈರ್ ಆಗಲಿ. ಸೊ ಅದೇ ನೆಕ್ಸ್ಟ್ ಜನರೇಷನ್ ಅವರು ಅವರು ಭವಿಷ್ಯದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿ ಇನ್ವೈಟ್ ಮಾಡಿ ಬದುಕ್ತಾರೆ ಅಂತ ಭರವಸೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದಿ ಆರ್ಗನೈಸರ್ಸ್.